ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಮನೆ ಕೆಲಸ ಎಲ್ಲಿವರೆಗೂ ಬಂತು? ಪಾಯ ಹಾಕಾಗಿದೆ, ಪಿಲ್ಲರ್ ಹಾಕೋಕೆ ರೆಡಿ ಮಾಡ್ತಿದ್ದಾರೆ, ಅದಾದ್ಮೇಲೆ ಗೋಡೆ ಕಟ್ಸೋದು ಶುರು ಮಾಡ್ತಾರೆ. ಹೌದಾ? ಅಲ್ಲಿವರೆಗೂ ಬಂದ್ಬಿಡ್ತಾ? ಏನೇ ಪಾಯ ಹಾಕ್ತಿದಾರೆ ಅಂದ್ರೆ ಅಷ್ಟೊಂದು ಖುಷಿ ಪಡ್ತಿಲ್ಲ. ಅರೆ, ಖುಷಿ ಪಡದೆ ಇರಕ್ಕಾಗತ್ತೇನ್ರಿ? ನಮ್ಮನೆ ಬಗ್ಗೆ ಕೇಳಿದ್ರೆ ಖುಷಿ ಆಗದೆ ಇರುತ್ತಾ? ನಾನು ಕರ್ಕೊಂಡು ಹೋಗ್ರಿ, ನಾನು ನೋಡ್ಬೇಕು. ಹ್ಮ್, ಒಂದು ಕೆಲಸ ಮಾಡೋಣ, ಅಲ್ಲಿ ಕೂಲಿ ಕೆಲಸದವ್ರು ಕಡಿಮೆ ಇದ್ದಾರೆ, ನೀನು ಕೂಲಿ ಕೆಲಸಕ್ಕೆ ಬಂದ್ಬಿಡು, ಒಂದು ಆಳು ಸಂಬಳ ಉಳಿಯತ್ತೆ, ಜೊತೆಗೆ ಮನೆಗೆ ಕಾವಲು ಇದ್ದಂಗೂ ಆಗುತ್ತೆ. ಯಾವಾಗ ನೋಡಿದ್ರು ದುಡ್ಡು ದುಡ್ಡು ದುಡ್ಡು, ಬರೀ ದುಡ್ಡಿನ ಮಾತೇ ಆಡ್ರಿ. ಅಲ್ಲ ರೀ, ನಾನು ಕೂಲಿ ಕೆಲಸಕ್ಕೆ ಹೋದ್ರೆ ನಿಮಗೆ ಸಂತೋಷ ಆಗುತ್ತಾ? ಯಾಕೆ ಮಾಡಬಾರ್ದು? ನಮ್ಮನೆ ಕೆಲಸ ಮಾಡೋದಕ್ಕೆ ನಾವೇ ನಾಚಿಕೆ ಪಡ್ಕೋಬೇಕು, ನಾಳೆ ಹೆಮ್ಮೆಯಿಂದ ಹೇಳ್ಕೋಬಹುದು ನಮ್ಮ ಮನೆ ನಾವೇ ಕಟ್ಟಿದೀವಿ ಅಂತ. ಹೌದೌದು, ಮತ್ ನೀವೇ ಆಫೀಸ್ಗೆ ಹೋಗ್ತಿದ್ದೀರಾ, ಅಲ್ಲೇ ಗಾರೆ ಕೆಲಸ ಮಾಡ್ಕೊಂಡಿರಿ. ನಾನ್ ಗಾರೆ ಕೆಲಸ ಮಾಡಿದ್ರೆ ಮನೆ ಕಟ್ಸೋಕ್ ದುಡ್ಡು ಯಾರು ನಿಮ್ ತಾತ ಕೊಡ್ತಾನೆ? ಬಂದ್ಬಿಟ್ಲೆ ಹೇಳಕ್ಕೆ, ಆ ಮೇಸ್ತ್ರಿ ಕೊಡ್ತಿರೋ ಸಾಮಾನು ಲಿಸ್ಟ್ ನೋಡಿದ್ರೆ ತಲೆ ಕೆಟ್ಟೋಗುತ್ತೆ, ಒಳ್ಳೆ ಬಕಾಸುರನ್ ಬಾಯಿಗೆ ಹಾಕದಂಗೆ ಆಗ್ತಿದೆ. ಅದ್ರ ಮಧ್ಯೆ ನೀನು ಕರ್ಕೊಂಡೋಗು ಅಂತ. ನಿನ್ನ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಮನೆಯಲ್ಲಿ ಎಷ್ಟು ಸುಳ್ಳು ಹೇಳ್ಬೇಕು ಯೋಚನೆ ಮಾಡು. ನೇರವಾಗಿ ಕರ್ಕೊಂಡು ಹೋಗೋದಿಲ್ಲ ಅಂತ ಹೇಳ್ರಿ, ಈ ಸುತ್ತಿ ಬೆಳೆಸಿ ಯಾಕೆ ಹೇಳ್ತೀರಾ? ನಮ್ಮನೆ ನೋಡೋದಿಕ್ಕೆ ನಾನ್ ನಿಮ್ಮ ಹತ್ರ ಇಷ್ಟೊಂದು ಬೇಡ್ಕೋಬೇಕು. ನೋಡೆ, ಈಗಾಗಲೇ ಹೊರಗಡೆ ಹೋಗ್ಬೇಕು ಅಂದ್ರೆ ಎರಡು ಮೂರು ಸಲ ಸುಳ್ಳು ಹೇಳಿ ಹೋಗಿದ್ದೀವಿ, ಅದನ್ನು ಎಷ್ಟು ಕಷ್ಟದಿಂದ ಬ್ಯಾಲೆನ್ಸ್ ಮಾಡಿದೀವಿ ಅಂತ ನಿಂಗೆ ಗೊತ್ತು, ಮತ್ತೆ ಹಂಗೆ ಮಾತಾಡ್ತೀಯಲ್ಲ. ಸರಿ, ಈ ಭಾನುವಾರ ಟ್ರೈ ಮಾಡ್ತೀನಿ ಆಯ್ತಾ? ಸರಿ, ನೀವು ಟ್ರೈ ಮಾಡ್ತಾನೆ ಇರಿ, ನಾನು ಇಲ್ಲೇ ಅಡುಗೆ ಮನೆಯಲ್ಲೇ ಬಿದ್ದಿರ್ತೀನಿ. ತಗೊಳ್ಳಿ ನಿಮ್ಮ ಲಂಚ್ ಬಾಕ್ಸ್. ಪೇಮೆಂಟ್ ಆಗಿಲ್ಲ ಅಂತ ನೀನು ನನ್ನ ಹತ್ರ ಹೇಳಬೇಕು, ಅದು ಬಿಟ್ಟು ಮನೆಯವ್ರಿಗೆಲ್ಲ ಹೇಳಿದ್ರೆ ಅವ್ರು ನಿನ್ನ ಬಗ್ಗೆ ಏನು ತಿಳ್ಕೊಳ್ಳಲ್ಲ. ಅದು ಸಾರಿ ಬೇಬಿ, ಮರ್ತು ಹೇಳ್ಬಿಟ್ಟೆ. ಅವರು ಇದ್ದಕ್ಕಿದ್ದಾಗೆ ಶೇರ್ ಕೇಳ್ತಾರೆ ಅಂತ ನನಗೇನು ಗೊತ್ತಿತ್ತು ಹೇಳು. ನೀನು ಮೊದಲಿನ ಥರನೇ ಆಗ್ತಿದ್ಯಾ, ಆವಾಗ ಅಂದ್ರೆ ನಿಮಗೆ ಜವಾಬ್ದಾರಿ ಇರಲಿಲ್ಲ, ಕೆಲಸನೂ ಇರಲಿಲ್ಲ, ಆದರೆ ಇವಾಗ ಬಿಸ್ನೆಸ್ ಮ್ಯಾನ್ ಒಂದು ಜವಾಬ್ದಾರಿ ಅಂತಿರುತ್ತೆ. ಅರ್ಥ ಮಾಡ್ಕೋ, ಯಾರ ಹತ್ರ ಹೇಗೆ ಮಾತಾಡಬೇಕು, ಹೇಗಿರಬೇಕು ಅಂತ ನಿಂಗೆ ಸ್ವಲ್ಪನಾದರೂ ಗೊತ್ತಿರಬೇಕು. ಇಂಥ ಸೆನ್ಸಿಬಲ್ ಮ್ಯಾಟರ್ಸ್ನ ನಾವಿಬ್ರೆ ಡಿಸ್ಕಸ್ ಮಾಡಬೇಕು. ಪ್ಲೀಸ್, ಇನ್ನೊಂದ್ಸಲಿ ರಿಪೀಟ್ ಮಾಡಬೇಡ. ಡಂಬೋ, ನಿನ್ನ ಹತ್ರನೇ ಮಾತಾಡ್ತಿರೋದು, ಅರ್ಥ ಆಯ್ತಾ? ಈ ನಡುವೆ ಏನೋ ಕಳ್ಕೊಂಡಿರೋ ಥರ ಇರ್ತೀಯಲ್ಲ, ಎನಿ ಪ್ರಾಬ್ಲಮ್? ಪ್ರಾಬ್ಲಮ್? ನೋ ನೋ ನೋ, ನಥಿಂಗ್ ಅಟ್ ಆಲ್. ಸರಿಯಾಗಿದೆ, ನಾನು ಮುಂಚೆ ಕೆಲಸ ಇರಲಿಲ್ಲ, ಈಗ ಖಾಲಿ ಕೂತಿಲ್ಲ, ಬಿಸ್ನೆಸ್ ಮಾಡ್ತಾ ಇನ್ನಲ್ಲ, ನನಗೆ ಯಾವ ಥರ ಯೋಚನೆನೂ ಇಲ್ಲ. ನೋ ಪ್ರಾಬ್ಲಮ್. ನಿನ್ನ ಬಗ್ಗೆ ಯಾರಾದರೂ ಕೆಟ್ಟದಾಗಿ ಪಾಯಿಂಟ್ ಔಟ್ ಮಾಡಿದ್ರೆ ನಾನಂತೂ ಸಹಿಸ್ಕೊಳ್ಳಲ್ಲ. ಪ್ಲೀಸ್ ಅರ್ಥ ಮಾಡ್ಕೋ, ಯು ಹ್ಯಾವ್ ರೆಸ್ಪಾನ್ಸಿಬಿಲಿಟೀಸ್. ಆಯಿತು ಬೇಬಿ, ನೀನು ಹೇಳಿದ ಹಾಗೆ ಇರ್ತೀನಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.